हेलो हाय वेलकम बैक टू माय चैनल एल्लरू हेगिदीरा नीवु निम्म फैमिली एल्लरू सेफ आगिदीरा अंत अंदुकोंडिदीनि फर्स्ट टाइम यारादरू नम्म वीडियोस नोड्तिद्रे एल्लरिगू हाय नन्न हेसरु पूजा अंत हेळि नीवु यारादरू सब्सक्राइब आगिल्ल अंद्रे प्लीज बेगोगि सब्सक्राइब माड्कोळ्ळि केळगडे इरुवंत बेल ऐकान प्रेस माडि सो दट नानु माडुवंत एल्ल वीडियोस नोटिफिकेशन निमगे फस्ट बरुत्ते सो नन्न वीडियोस अन्नु नीवे फस्ट नोड्बहुदु अंड इवत्तु नानु एल्लिगे रेडी आगिदीनि एल्लिगे कर्कोंडु होग्ता इदीनि अंत केळिद्रे बेंगळूरल्लि नडेयुवंत अति दोड्ड हब्बगळल्लि कडलेकाय परीक्षे कूड ओंदु सो नानु निम्मन्नेल्ल कडलेकाय परीक्षे कर्कोंडु होग्ता इदीनि सो कडलेकाय परीक्षे बग्गे हेळबेकु ಅಂತಂದ್ರೆ ಬೆಂಗಳೂರು ಜನರಿಗೆ ಜಾತ್ರೆಗಳು ನೋಡೋಕೆ ಸಿಗಲ್ಲ ತುಂಬಾನೇ ಕಷ್ಟ ಅಂತದ್ರಲ್ಲಿ ಬೆಂಗಳೂರಲ್ಲಿ ಕಡಲೆಕಾಯಿ ಪರಿಷೆನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಕರ್ನಾಟಕದಲ್ಲಿ ಇರುವಂತ ರೈತರು ಬಿಟ್ಟು ಅಕ್ಕಪಕ್ಕದಲ್ಲಿ ಇರುವಂತ ತಮಿಳುನಾಡು ಆಂಧ್ರದಿಂದ ಎಲ್ಲ ರೈತರು ಕಡಲೆಕಾಯಿನ ತಗೊಂಡು ಬಂದು ಇಲ್ಲಿ ಮಾರಿ ಜಾತ್ರೆನ ಸೆಲೆಬ್ರೇಟ್ ಮಾಡ್ತಾರೆ ಅಂಡ್ ತುಂಬ ಐಟಮ್ಸ್ಗಳು ಬಂದಿರುತ್ತೆ ಬೇರೆ ಬೇರೆ ಕರ್ನಾಟಕದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಜನರು ಬರ್ತಾರೆ ಈ ಕಡಲೆಕಾಯಿ ಪರಿಷೆನ ನೋಡೋಕ್ಕೆ ಸೊ ಬನ್ನಿ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತೀನಿ ಹೇಗಿರುತ್ತೆ ಕಡಲೆಕಾಯಿ ಪರಿಷೆ ಅಂದರೆ ಏನು ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ ನಾವು ಮಧ್ಯಾಹ್ನ ಒಂದು 12:30 ಅಷ್ಟೊತ್ತಿಗೆ ಬ್ರಂಚ್ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ಹೊರಟಿದ್ದೀವಿ ಬಿಕಾಸ್ ಇವಾಗ ಬ್ಯಾಂಗ್ಳೂರ್ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಯಾವ ಟೈಮಲ್ಲಿ ಮಳೆ ಬರುತ್ತೆ ಯಾವ ಟೈಮಲ್ಲಿ ಬಿಸಿಲಿರುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ ಸೊ ಆ್ಯಂಡ್ ಅಲ್ಲಿ ಈವ್ನಿಂಗ್ ಆಗ್ತಾ ಆಗ್ತಾ ತುಂಬಾ ರಶ್ ಆಗಿಬಿಡತ್ತೆ ಸೊ ಬೆಟರ್ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಒಂದು 12:30 ಹೊರಟಿದ್ದೀವಿ ಕಡಲೆಕಾಯಿ ಪರಿಷೆನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಕಡಲೆಕಾಯಿ ಪರಿಷೆ ಅನ್ನೋ ಹೆಸರು ಏನಕ್ಕೆ ಬಂತು ಅಂತ ನಾನು ನಿಮಗೆ ಹೇಳಬೇಕು ಅಂತ ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ ಸೊ ಅವಾಗ ನನಗೆ ಒಂದು ಸ್ಟೋರಿ ಗೊತ್ತಾಯಿತು ಆ ಸ್ಟೋರಿ ಏನಪ್ಪ ಅಂತಂದರೆ ಮೊದಲು ಈ ಬಸವನಗುಡಿ ಅನ್ನೋದು ಒಂದು ತೋಟ ಹೊಲ ಗದ್ದೆ ಇರೋವಂಥ ಪ್ಲೇಸ್ ಆಗಿತ್ತು ಸೊ ಮುಂಚೆ ಅಲ್ಲಿ ರೈತರು ಗ್ರೌಂಡ್ ನಟ್ ಅಂದರೆ ಕಡಲೆಕಾಯಿನ ಬೆಳೀತಾ ಇದ್ರಂತೆ ಹೀಗೆ ಕಡಲೆಕಾಯಿ ಬೆಳಿಬೇಕಾದ್ರೆ ಒಂದು ಗೂಳಿ ಬಂದು ಅಂದರೆ ಬುಲ್ ಬಂದು ಎಲ್ಲದನ್ನೂ ಹಾಳು ಮಾಡೋಗ್ತಾ ಇತ್ತಂತೆ ಯಾರಿದು ಈ ಥರ ನಮ್ಮ ಬೆಳೆನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಎಲ್ಲ ರೈತರು ಒಂದಿನ ಕುತ್ಕೊಂಡು ಅಲ್ಲಿ ನೈಟ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ರಂತೆ ಸೊ ಆವಾಗ ಆ ಗೂಳಿ ಏನಿತ್ತು ಬಂದು ಬೆಳೆನೆಲ್ಲ ಹಾಳು ಮಾಡ್ತಾ ಇರುವಾಗ ರೈತರು ಅದನ್ನು ಹೊಡಿಸ್ಕೊಂಡು ಹೋದ್ರಂತೆ ಗೂಳಿ ಬಂದುಬಿಟ್ಟು ತುಂಬ ಎತ್ತರವಾದ ಜಾಗಕ್ಕೆ ಹೋಯ್ತಂತೆ ಅಲ್ಲಿ ಜನರು ಹೋದರೆ ಅಲ್ಲಿ ಗೂಳಿ ಇರಲಿಲ್ವಂತೆ ಗೂಳಿ ಬದಲಾಗಿ ಗೂಳಿಯ ಒಂದು ಐಡಲ್ ಅಂದರೆ ಮೂರ್ತಿ ಏನಂತಾರೆ ಆ ಮೂರ್ತಿ ಸಿಗ್ತಂತೆ ಅದು ಡೇ ಬೈ ಡೇ ಬೆಳೀತಾನೇ ಇತ್ತಂತೆ ಆ ಕಲ್ಲು ಸೊ ಅದು ಇನ್ನೂ ಜಾಸ್ತಿ ಬೆಳೆಯುತ್ತೆ ಅಂತ ಅದನ್ನ ಬೆಳವಣಿಗೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಅದರ ಹಣೆಗೆ ಅಂದರೆ ತಲೆಗೆ ಒಂದು ಮೊಳೆನ ಹೊಡೆದಿದ್ದಾರಂತೆ ಸೊ ಅಲ್ಲಿಗೆ ಅದ್ರ ಬೆಳವಣಿಗೆ ಸ್ಟಾಪ್ ಆಗಿದೆ ಸೊ ಇದು ಬಂದು ಕಡಲೆಕಾಯಿ ಪರಿಷೆ ಸ್ಟೋರಿ ಓಕೆನಾ ಸೊ ಎವ್ರಿ ಇಯರು ಅಲ್ಲಿ ಸುತ್ತಮುತ್ತ ಇರೋವಂತಹ ರೈತರು ಏನು ಕಡಲೆಕಾಯಿ ಬೆಳೆದಿರ್ತಾರಲ್ಲ ಸೊ ಅದನ್ನು ತೊಗೊಂಬಂದು ದೇವರಿಗೆ ಅರ್ಪಿಸಿ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಸೊ ಎವ್ರಿ ಇಯರು ಕಾರ್ತಿಕ ಮಾಸದ ಕಡೆ ಸೋಮವಾರ ಹಾಗೂ ಮಂಗಳವಾರ ಎರಡು ದಿನ ಕಡಲೆಕಾಯಿ ಪರಿಷೆನ ಸೆಲೆಬ್ರೇಟ್ ಮಾಡ್ತಾರೆ ಇದು ಬಂದರೂ ಕಡಲೆಕಾಯಿ ಪರಿಷೆ ಸ್ಟೋರಿ ಆ್ಯಂಡ್ ಇನ್ನೊಂದು ಬೆಂಗಳೂರಿಗರಿಗೆ ತುಂಬಾ ಹೆಮ್ಮೆ ಅನಿಸೋವಂಥ ವಿಷಯ ಏನು ಅಂತಂದರೆ ಇಡೀ ವರ್ಲ್ಡಲ್ಲಿ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟು ಹೈಟ್ ಇರೋದು ಅಂದರೆ ಇಷ್ಟು ದೊಡ್ಡ ಬುಲ್ ಟೆಂಪಲ್ ಇರೋದು ಇಷ್ಟು ದೊಡ್ಡ ಬಸವನ ಟೆಂಪಲ್ ಇರೋದು ಇದೇ ಫಸ್ಟು ಪ್ಲೇಸಲ್ಲಿದೆ ಅಂತೆ ಆ್ಯಂಡ್ ಇದು ಬಂದು 15 feet ಹೈಟು 20 feet ಲಾಂಗ್ ಇಷ್ಟು ದೊಡ್ಡ ಟೆಂಪಲ್ ಇರೋದು ಬಸವನಿಗೋಸ್ಕರ ಇದೇ ಫಸ್ಟು ಇಡೀ ವರ್ಲ್ಡಲ್ಲಿ ಅಂತ ಹೇಳ್ತಾರೆ ಆ ಒಂದು ಹೆಮ್ಮೆ ನಮ್ಮ ಬೆಂಗಳೂರಿಗರಿಗೆ ಇದೆ Thank you.
ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿ ಅಷ್ಟೇ ಅಲ್ಲ, ಇನ್ನೂ ತುಂಬ 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 ಐಟಮ್ಸ್ಗಳು ಸಿಗುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳು ಸಿಗುತ್ತೆ. ಮನೆಗೆ ಡೆಕೋರೇಷನ್ ಮಾಡೋವಂಥ ಐಟಮ್ ಆಗಿರ್ಬೋದು, ಇಲ್ಲ ಅಂತಂದರೆ ಪಾಟ್ಗಳಾಗಿರ್ಬೋದು, ಇಲ್ಲ ಅಂತಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಫುಡ್ ಐಟಮ್ಸ್ಗಳು, ಬೋಂಡಾ ಬಜ್ಜಿ ಎಲ್ಲ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ನಮಗೆ ಇವಾಗ ಹಳ್ಳಿ ಸೈಡು ಜಾತ್ರೆ ಆದರೆ ಹೇಗಿರುತ್ತೆ, ಏನೇನೆಲ್ಲ ಐಟಮ್ಸ್ ಬಂದಿರುತ್ತೋ ಇಲ್ಲೂ ಕೂಡ ಅಷ್ಟೇ. ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ಗಳಿರುತ್ತೆ, ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಾತ್ರ. ಕಣ್ಗಳಿಗಂತೂ ಹಬ್ಬ, ಇನ್ನು ಮಕ್ಕಳುಗಳಿಗೆ ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಈ ಟೈಮ್ ಯಾರಾದರೂ ಮಿಸ್ ಆಗಿದ್ದರೆ ನೆಕ್ಸ್ಟ್ ಟೈಮು ತಪ್ಪದೇ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡೋಗಿ ಎಂಜಾಯ್ ಮಾಡ್ಬೋದು. ಈ ಟೈಮ್ ಹೋಗಿದಾಗ ಏನು ಕೋವಿಡ್ ಎಲ್ಲಿದೆ ಅನ್ನಿಸ್ತು, ಕೋವಿಡೇ ಇಲ್ಲ ಅನ್ನಿಸ್ತು. ಸೊ ಅಷ್ಟೊಂದು ಜನ ಇದ್ದರು. ಸೊ ನಮ್ಮ ಸೇಫ್ಟಿ ಪರ್ಪಸ್ಸಿಗೋಸ್ಕರ ಮಾಸ್ಕ್ ಅದೆಲ್ಲ ಹಾಕ್ಕೊಂಡು ಹೋಗಿದ್ವಿ. ಬಟ್ ಸ್ಟಿಲ್ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಇಷ್ಟು ಜನರ ಮಧ್ಯನೂ ನೋಡಿ ಈ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಯಾವುದೇ ಚಿಂತೆ ಇಲ್ಲದೆ, ಯಾರು ನೋಡ್ತಾ ಇದ್ದಾರೆ, ಏನು ಮಾಡಬೇಕು ಏನು ಗೊತ್ತಿಲ್ಲದೇ ಎಷ್ಟು ಮುದ್ದಾಗಿ ಆಟ ಆಡ್ತಾ ಇದ್ದಾರೆ. ಸೊ ಇವ್ರದ್ದು ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಡಲೆಕಾಯಿ ಪರಿಷೆನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ, ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಲ್ ಮ್ಯೂಟ್ ಯು ಆನ್ ನೆಕ್ಸ್ಟ್ ವಿಡಿಯೋ. ಆ್ಯಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.